ಇದೊಂದು 16 17 ವರ್ಷದ ಮರ, ಬೀಜ ಬಿದ್ದು ಹುಟ್ಟಿದ ಮರ ಇದು, ಹಲಸಿನ ಮರ. ನಾನು ಇದನ್ನು ಇತ್ತೀಚೆಗಷ್ಟೇ ಇದನ್ನು ಪುನಶ್ಚೇತನಗೊಳಿಸಿದ್ದೇನೆ. ಇದಕ್ಕೆ ಒಂದು J33 ಅಂತ ಒಂದು ಮಲೇಷ್ಯಾದಲ್ಲಿ ಒಂದು ಅದ್ಭುತವಾದ ಹಲಸಿನ ತಳಿ ಇದೆ. ಅದು ತುಂಬ ಕೀಪಿಂಗ್ ಕ್ವಾಲಿಟಿ ಇದೆ, ಭಾಳ ಇಳುವರಿ ಮತ್ತು ತುಂಬ ಆಕರ್ಷಕವಾದ ಕಿತ್ತಳೆ ಹಣ್ಣಿನ ಬಣ್ಣ. ಕೊಯ್ದು ಇಟ್ಟ ನಂತರ ಒಂದು 10 ದಿವಸ ಇದ್ದಂಗೆ ಇರುತ್ತೆ ಹಣ್ಣು, ಯಾವುದೇ ಗುಣಮಟ್ಟದಲ್ಲಿ ಬದಲಾವಣೆಗಳಾಗೋದಿಲ್ಲ. ಮತ್ತು ಇದು ಅರ್ಲಿ ಬೇರಿಂಗ್, ಸಾಧಾರಣ ಡಿಸೆಂಬರ್ ಜನವರಿನಲ್ಲೇ ಹಣ್ಣು ಬರಲಿಕ್ಕೆ ಪ್ರಾರಂಭ ಆಗುತ್ತೆ. 15-20 ಕೆಜಿ ತೂಕ ಇರುತ್ತೆ ಹಣ್ಣಿಗೆ. ಆ ತಳಿನ ಇದಕ್ಕೆ ನಾನು ಗ್ರಾಫ್ಟ್ ಮಾಡಿ ನಮ್ಮ ಮಣ್ಣಿನಲ್ಲಿ, ನಮ್ಮ ಮಲೆನಾಡಿನ ಈ ಶಿವಮೊಗ್ಗ ಜಿಲ್ಲೆಯ ಈ ವಾತಾವರಣದಲ್ಲಿ ಇದು ಹೇಗೆ ಬೆಳೆ ಬರುತ್ತೆ ಅಂತ ಒಂದು 2 ವರ್ಷದಲ್ಲಿ ನನಗೆ ಇದರಲ್ಲಿ ರಿಸಲ್ಟ್ ಬರುತ್ತೆ. ಜೊತೆಗೆ ನನಗೆ ಸಾವಿರಾರು ಸಯನ್ಗಳು ಸಹ ಸಿಗುತ್ತೆ ಅಷ್ಟು ಕಡಿಮೆ ಅವಧಿಯಲ್ಲಿ. ನಾನಿಲ್ಲಿ ಈ ಟ್ರೀ ಟಾಪಿಂಗ್ಗೆ ಪುನಶ್ಚೇತನ ಮಾಡಲಿಕ್ಕೆ ಯಾವ ವಿಧಾನ ಬೇಕಾದರೂ ಅನುಸರಿಸ್ಬೋದು. ಇಲ್ಲಿ ನಾನು ಎಪ್ರೋಚ್ ಗ್ರಾಫ್ಟಿಂಗ್ ಮಾಡಿದ್ದೀನಿ, ಇಲ್ಲಿ ಪ್ಯಾಚ್ ಬಡ್ಡಿಂಗ್ ಮಾಡಿದ್ದೀನಿ, ಮತ್ತು ಇನ್ನೆರಡು ಚಿಗುರುಗಳಿತ್ತು ಇದಕ್ಕೂ ಪ್ಯಾಚ್ ಬಡ್ಡಿಂಗ್ ಮಾಡಿದ್ದೀನಿ ಆ ಕಡೆಯಿಂದ, ಅದು ಸಹ ಸಕ್ಸಸ್ ಆಗಿದೆ. ಇವಾಗ ನಾನು ಈ ಏರ್ ಲೇಯರಿಂಗ್ ಅಥವಾ ಗೂಟಿ ಕಸಿ ಅಂತ ಒಂದು ಬೇರು ಬರಿಸುವ ವಿಧಾನ, ಇರೋ ಮರದ ಕೊಂಬೆಗಳಿಗೆ ಬೇರು ಬರೆಸಿ ಅದನ್ನು ಗಿಡನ ತಯಾರು ಮಾಡೋದು, ಒಂದು ಸ್ವತಂತ್ರವಾದ ಗಿಡನ ತಯಾರು ಮಾಡೋದು ವಿಧಾನ. ಇದಕ್ಕೆ ಏರ್ ಲೇಯರಿಂಗ್ ಅಂತ ಇಂಗ್ಲೀಷ್ನಲ್ಲಿ ಹೇಳ್ತಾರೆ, ಅಥವಾ ಕನ್ನಡದಲ್ಲಿ ಗೂಟಿ ಕಟ್ಟೋದು, ಗೂಟಿ ಕಸಿ ಅಂತ ಹೇಳ್ತಾರೆ. ಇದಕ್ಕೆ ಏನು ಬೇಕಂದರೆ ಒಂದು ಮೀಡಿಯಮ್ ಬೇಕು, ಮೀಡಿಯಮ್ ಅಂದರೆ ಒಂದು ಮಾಧ್ಯಮ ಬೇಕು, ಅದು ತುಂಬ ದಿವಸ ಒಣಗದೇ ಇರುವಂಥ ಮಾಧ್ಯಮ ಬೇಕು. ಮೊದಲು ಸ್ಪ್ಯಾಗ್ನಮ್ ಮಾಸ್ ಅಂತ ಉಪಯೋಗಿಸ್ತಿದ್ರು, ಈ ನಿತ್ಯ ಹರಿದ್ವರ್ಣ ಕಾರುಗಳ ಮರದ ಮೇಲೆ ಒಂದು ನಮ್ಮನೇದು ಬೆಳೆಯೋದು ಈ ಸ್ಪಾಂಜ್ ಥರ, ಅದಕ್ಕೆ ತುಂಬ ವಾಟರ್ ಹೋಲ್ಡಿಂಗ್ ಕೆಪ್ಯಾಸಿಟಿ ಇತ್ತು. ಆದರೆ ಅದನ್ನು ಈಗ ಸರ್ಕಾರ ಅದನ್ನು ನಿಷೇಧ ಮಾಡಿದೆ, ಅದನ್ನು ಯಾವುದೇ ರೀತಿಯಲ್ಲಿ ಉಪಯೋಗ ಇಲ್ಲ, ಅದನ್ನು ಅಳಿವಿನಂಚಿನಲ್ಲಿದೆ ಅಂತ ಹೇಳಿ ಇದು ಪಶ್ಚಿಮ ಘಟ್ಟದ ಕಾಡುಗಳಲ್ಲಿ ಈ ಸ್ಪ್ಯಾಗ್ನಮ್ ಮಾಸನ್ನು ಯಾರೂ ತೆಗೆಯೋಂಗಿಲ್ಲ, ಉಪಯೋಗಿಸೋಂಗಿಲ್ಲ, ಮತ್ತು ಅದನ್ನು ಸಾಗಾಟ ಮಾಡೋದು ಸಂಪೂರ್ಣ ನಿರ್ಬಂಧ ಇದೆ. ಹಾಗಾಗಿಬಿಟ್ಟು ನಾವೀಗ ಈ ಕೋಕೋಪೀಟನ್ನು ಉಪಯೋಗಿಸ್ತೀವಿ. ಕೋಕೋಪೀಟ್ ಅಂದರೆ ತೆಂಗಿನ ನಾರು ಕೈಗಾರಿಕೆಯಲ್ಲಿ ನಾರು ತೆಗೆದ ನಂತರ ಒಂದು ಪುಡಿ ಸಿಗತ್ತೆ, ತೆಂಗಿನ ನಾರಿನ ಪುಡಿ ಅಂತಲೂ ಹೇಳ್ತಾರೆ ಆ ಚುಂಗು, ಅದನ್ನು ಸ್ಟೆರಿಲೈಸ್ ಮಾಡಿದ್ದು ಸಿಗತ್ತೆ. ಅದನ್ನೇನೋ ಸಂಸ್ಕರಣೆ ಮಾಡಿಬಿಟ್ಟು ಅದನ್ನು ತಯಾರು ಮಾಡಿರ್ತಾರೆ, ಕೋಕೋ ಪೀಟ್ ಅಂತ ಮಾರ್ಕೆಟ್ನಲ್ಲಿ ಸಿಗತ್ತೆ. ಅದನ್ನು ನೆನೆಸಿಬಿಟ್ಟು ಹಿಂಡಿಬಿಟ್ಟು ಈ ಥರ ಈ ಟ್ರಾನ್ಸ್ಪರೆಂಟ್ ಪಾಲಿಥಿನ್ ಬ್ಯಾಗ್ನಲ್ಲಿ ತುಂಬಿಕೊಂಡಿದ್ದೀನಿ. ಮತ್ತು ಪಾರದರ್ಶಕವಾದ ಪ್ಲ್ಯಾಸ್ಟಿಕ್ಕಿನ ಕೊಟ್ಟೆ ಬೇಕು, ಇಲ್ಲಿದೆ ಅಲ್ಲ ನಾನು ಹಿಡಿದಿದ್ದೀನಿ, ಸಾಧಾರಣ ಒಂದು ಕನಿಷ್ಠ 6 ಇಂಚಸ್ ಬೈ 6 ಇಂಚಸ್ ಬೇಕು. ಅದರಲ್ಲಿ ಒಂದು ಅರ್ಧದಷ್ಟು ಕೋಕೋಪೀಟನ್ನು ತುಂಬಿಸಿ, ನೆನೆಸಿದ ಕೋಕೋಪೀಟನ್ನು ಹಿಂಡಿಬಿಟ್ಟು ತುಂಬಿದ್ದೀನಿ. ಕೊನೆಗೆ ಇದನ್ನು ನಾನು ಚಿಳ್ಳೆ ದಾರದಲ್ಲಿ ಬಾಯಿ ಕಟ್ತೀನಿ ಇದನ್ನು. ಅದಲ್ಲದೆ ನಮ್ಗೆ ಇನ್ನೇನು ಬೇಕಂದರೆ ಒಂದು ಪೆನ್ಸಿಲ್ ಗಾತ್ರಕ್ಕಿಂತ ಚೆನ್ನಾಗಿ ಬಲಿತ ಕೊಂಬೆ ಬೇಕು, ಆ ಮರದ ಕೊಂಬೆಗಳು ಬೇಕು. ಇದ್ದಲ್ಲೇ ಕಟ್ಟೋದು, ಅದು ಇರೋ ಮರಕ್ಕೆ ಕಟ್ಟೋದು, ಮರ ಇರೋ ಕಡೆಗೆ ಹೋಗಿ ನಾವು ಕಟ್ಟಬೇಕಾಗತ್ತೆ. ಹೀಗೆ ನಾನು ಈ ಯಾವ್ಯಾವ ಜಾತಿಗೆ ಇದನ್ನು ಅನುಸರಿಸ್ತಾರಂದರೆ, ಈ ಸೀಬೆಹಣ್ಣು ಎಲ್ಲ ಜಾತಿಯ ಸಿಟ್ರಸ್ ಫ್ರೂಟ್ಸು ಅಂದರೆ ಲಿಂಬೆ, ಮೂಸಂಬಿ, ಕಿತ್ತಳೆ, ಚಕ್ಕೋತ ಇಂಥದ್ದಕ್ಕೆ ಉಪಯೋಗಿಸ್ತಾರೆ. ಈ ವಾಟರ್ ಆ್ಯಪಲ್ಗಳಿಗೆ ಉಪಯೋಗಿಸ್ತಾರೆ. ಕೊನೆಗೆ ದಿವಿ ಹಲಸು, ದಿವಿ ಹಲಸು ಅಂದರೆ ಬ್ರೆಡ್ ಫ್ರೂಟು, ಅದಕ್ಕೆ ಇದೇ ವಿಧಾನನ ಉಪಯೋಗಿಸೋದು. ಕೊನೆಗೆ ಕೆಲವು ಹೂವಿನ ಗಿಡಗಳಿಗೆ, ದಾಸವಾಳಕ್ಕೆ, ಗುಲಾಬಿಗೆ ಸಹ ಈ ವಿಧಾನನ ಅನುಸರಿಸ್ಬೋದು. ನಾವು ಇತ್ತೀಚೆಗೆ ಈ ಸಂಪಿಗೆ ಮರ, ಸಂಪಿಗೆ ಹೂವು ನಾವು ಟ್ರೈ ಮಾಡಿದ್ವಿ, ಅದು ಸಹ ಸಕ್ಸಸ್ ಆಯಿತು. ಸಂಪಿಗೆಗೆ ಸಹ ಇದನ್ನು ಉಪಯೋಗಿಸ್ಲಿಕ್ಕೆ ಬರುತ್ತೆ ಈ ವಿಧಾನನ. ಸಾಮಾನ್ಯವಾಗಿ ನಾನು ಹೇಳಿದ ಈ ತಳಿಗಳಿಗೆ ಇದನ್ನು ಏರ್ಲಿಯರಿಂಗ್ ವಿಧಾನನ ಉಪಯೋಗಿಸ್ತಾರೆ. ಈ ಕೊಂಬೆಗೆ ನಾನು ಆಯ್ಕೆ ಮಾಡ್ಕೊಂಡಿದ್ದೀನಿ, ಎಷ್ಟು ದೊಡ್ಡ ಕೊಂಬೆಗೆ ಬೇಕಾದರೆ ಏರ್ಲಿಯರಿಂಗ್ ಮಾಡ್ಬೋದು, ಈ ಕೊಂಬೆಗೆ ಸಹ ಬೇಕಾದರೆ ಮಾಡ್ಬೋದು, ಒಂದು ದೊಡ್ಡ ಮರನೇ ತಯಾರು ಮಾಡ್ಬೋದು. ನನಗೆ ಈಗ ತೋರಿಸ್ಲಿಕ್ಕೋಸ್ಕರ ಈ ಕೊಂಬೆಯನ್ನು ನಾನು, ಸ್ವಲ್ಪ ಬಲಿತ ಕೊಂಬೆ ಇದ್ದರೆ ಒಳ್ಳೇದು, ಇಲ್ಲದಿದ್ದರೆ ಆ ಸಿಪ್ಪೆ ತೆಗಿಬೇಕಾದ್ರೆ ಮುರಿದೋಗ್ಬಿಡತ್ತೆ. ನಾವು ಒಂದು ತೊಗಟೆ ತೆಗಿಬೇಕಾಗತ್ತೆ ಪ್ರಾರಂಭದಲ್ಲಿ, ತೊಗಟೆ ತೆಗಿಬೇಕಾಗತ್ತೆ, ಒಂದು ಇಂಚ್ ಅಗಲದ್ದು ತೊಗಟೆಯನ್ನು ರಿಂಗ್ ಹೊರಗಡೆ ಸಿಪ್ಪೆ ಆಲ್ ರೌಂಡ್ ತೆಗಿಬೇಕಾಗತ್ತೆ. ಏರ್ ಲೇಯರಿಂಗ್ನಲ್ಲಿ ಸಂಪೂರ್ಣ ಒಂದು ರಿಂಗ್ ತೆಗೆದಿದ್ದೀನಿ, ಒಂದು ಇಂಚ್ ಅಗಲ ಸುಮಾರು. ಈಗೇನಂದರೆ ಇದು ಕುಡ್ಬೋದು ಮತ್ತೆ ಗಾಯ, ಈ ಕೆಂಬಿಎಂ ಪದರ ಇದೆ ಇರೋದ್ರಿಂದ ಅದನ್ನು ಮತ್ತೆ ಅದು ಚರ್ಮ ಆಗಿ ಡೆವಲಪ್ ಆಗ್ಬೋದು. ಅದಕ್ಕೆ ಆ ಕೆಂಬಿಎಂನ ಹೀಗೆ ಕೆರೆದು ಬಿಡ್ತೀನಿ,
ಕೆಂಬಿಯಂ ಇರಬಾರದು, ಅದು ಮತ್ತೆ ಗಾಯಮಾಗಿ ಹೊಸ ಚರ್ಮ ಬಂದುಬಿಡುತ್ತೆ, ಅದಕ್ಕೆ ಬರಬಾರದು ಅಂತ ಹೇಳಿ ಕೆಂಬಿಯಂನ್ನು ಹೀಗೆ ಕೆರೆದು ತೆಗೆದಿದ್ದೀನಿ ಚಾಕು ಮನೆಯಿಂದ. ಈಗ ಇದಕ್ಕೆ ಬೇಗ ಬೇರು ಬರಲಿಕ್ಕೆ ಈ ರೂಟಿಂಗ್ ಹಾರ್ಮೋನ್ಗಳು ಸಿಗುತ್ತೆ ಮಾರ್ಕೆಟ್ನಲ್ಲಿ, ರೂಟೆಕ್ಸ್, ಕೆರೋಡೆಕ್ಸ್, ಕ್ವಿಕ್ ರೂಟ್ ಅಂತ ಇತ್ಯಾದಿ ಹೆಸರುಗಳಿನ ಅದು ಪೌಡ್ರನ್ನು ಹೀಗೆ ಹಚ್ಚಬಹುದು. ನಮಗೆ ಬೇರು ಬರೋದು ಈ ಗಾಯದಲ್ಲಿ, ಈ ಮೇಲ್ಗಡೆ ತೊಕ್ಟೆ ಇದೆ ಅಲ್ಲ ಇಲ್ಲಿ ಬೇರು ಬರೋದು, ಈ ಭಾಗದಲ್ಲಿ ಹೀಗೆ ಇದನ್ನು ಸವರಿದ್ದೀನಿ. ಇದು ಇಲ್ಲದೆ ಸಹ ಬೇರು ಬರುತ್ತೆ, ಇದು ಹಚ್ಚೋದ್ರಿಂದ ಬೇಗ ಬರುತ್ತೆ, ಮತ್ತು ಗೊಂಚಲು ಗೊಂಚಲು ಬೇರು ಬರುತ್ತೆ, ಬೇಗ ಬರುತ್ತೆ. ಹಾಗಾಗಿಬಿಟ್ಟು ನಾನು ಇದನ್ನು ಹಚ್ಚಿದ್ದೀನಿ. ಈಗ ಈ ಕೊಕೊಪೀಟ್ ಬ್ಯಾಗನ್ನು ಉಪಯೋಗಿಸ್ತೀನಿ ನಾನು ಇದನ್ನು. ಇದು ಭಾಳ ಸುಲಭ ವಿಧಾನ. ಇದನ್ನು ಒಂದು ಬದಿಗೆ ಹೀಗೆ ಸೀಳ್ತೀನಿ, ಇದನ್ನು ಒಂದು ಬದಿಗೆ ಸೀಳ್ತೀನಿ. ಕೊಕೊಪೀಟ್ ಕಾಣಿಸ್ತಾ ಇದೆ ನಿಮಗೆ. ಈಗ ಆದಮೇಲೆ ಏನು ಮಾಡ್ತೀನಂದರೆ ಹೀಗೆ ಇದನ್ನು ಹೀಗೆ ಮಾಡ್ತೀನಿ. ಆ ಗಾಯ ಇದೆಯಲ್ಲ, ಆ ಸಿಪ್ಪೆ ತೆಗೆದಿದ್ದ ಭಾಗಕ್ಕೆ ಎಲ್ಲ ಕಡೆಗೂ ಕೊಕೊಪೀಟ್ ಬರಬೇಕು, ಸಂಪರ್ಕಕ್ಕೆ ಬರಬೇಕು. ಹೀಗೆ ಮಾಡಿದ್ದೀನಿ, ಎಲ್ಲ ಬದಿಗೆ ಕೊಕೊಪೀಟ್ ಬಂದಿದೆ. ಈಗ ಈ ದಾರನೇ ಬೇಕಾದರೆ ಇದ್ರ ಮೇಲೆ ಹೀಗೆ ಬಿಗಿದು ಸುತ್ತಲಿಕ್ಕೆ ಬರುತ್ತೆ, ಗಿಡ್ಡ ಆದರೆ ಅದಕ್ಕೊಂದು ಇನ್ನೊಂದು ಜಾಯಿಂಟ್ ಮಾಡ್ಕೋತೀನಿ, ಸೇರಿಸ್ಕೋತೀನಿ. ಎಕ್ಸ್ಟ್ರಾ ಇದ್ದಿದ್ದ ನೀರೆಲ್ಲ ಹೊರಗಡೆ ಬಂದುಬಿಡುತ್ತೆ, ಎಕ್ಸ್ಟ್ರಾ ಜಾಸ್ತಿ ಇದ್ದಿದ್ದ ನೀರು. ಇದು ಆದಷ್ಟು ಬಿಗಿದಿರಬೇಕು, ಆ ಕಡೆ ಈ ಕಡೆ ತಿರುಗಬಾರ್ದು, ಅದು ಅಲ್ಲಾಡಬಾರ್ದು, ಅಷ್ಟು ಬಿಗಿ ಬರಬೇಕು ಇದನ್ನು. ಸಾಧಾರಣ ಈಗ ನೋಡಿ ಇದು ಅಲ್ಲ ಹೀಗೆ ತಿರುಗೋದಿಲ್ಲ, ರೊಟೇಟ್ ಆಗೋದಿಲ್ಲ, ಅಲ್ಲಾಡೋದಿಲ್ಲ, ರಿಲೇಟಿವ್ ಮೂಮೆಂಟ್ ಇರಬಾರ್ದು, ಆ ಕೊಕ್ಕೊಪೀಟಿಗೂ ಆ ಗಾಯಕ್ಕೂ ಮಧ್ಯ ಯಾವುದು ಚಲನೆ ಇರಬಾರ್ದು. ಆ ರೀತಿ ಟೈಟ್ ಮಾಡಿದ್ದೀನಿ. ಈಗ ಇದು ಟೈಟ್ ಆಗಿರೋದ್ರಿಂದ ಇದರಲ್ಲಿರೋದು ಉಳಿದಿರೋ ನೀರಿನಂಶ ಹೊರಗಡೆ ಆವಿ ಆಗೋದಿಲ್ಲ, ಎಲ್ಲ ಕಡೆಯಿಂದ ಕ್ಲೋಸ್ ಆಗಿದೆ. ಮತ್ತು ನಮಗಿದು ಟ್ರಾನ್ಸ್ಪರೆಂಟ್ ಇರೋದರಿಂದ ಈ ಬೆಳ್ಳಗೆ ಬೇರುಗಳು ಕಾಣಿಸ್ತದೆ. ಸಾಧಾರಣ ಒಂದು 60-70 ದಿವಸದಲ್ಲಿ ನಮಗೆ 5-6 ಬೇರುಗಳು ಕಾಣಿಸ್ತದೆ, ಬಿಳಿ ಬಣ್ಣ ಇರುತ್ತೆ. ಆವಾಗ ನಾವು ಇದನ್ನು ಕಟ್ ಮಾಡೋದಿಲ್ಲ, ಅದು ಸ್ವಲ್ಪ ಕಂದು ಬಣ್ಣಕ್ಕೆ ಬರಬೇಕು. ಬೇರು ತುಂಬ ಬ್ರಿಟಲ್ ಆಗಿರುತ್ತೆ, ಬಿಚ್ಚಿ ಮತ್ತು ಪಾಲಿಬ್ಯಾಗಿಗೆ ಹಾಕೋದ್ರೊಳಗೆ ಪುಡಿ ಪುಡಿಯಾಗಿ ಹೋಗುತ್ತೆ. ಅದಕ್ಕೆ ಬೇರುಗಳಿಗೆ ಸ್ವಲ್ಪ ಮೆಕ್ಯಾನಿಕಲ್ ಸ್ಟ್ರೆಂತ್ ಬರೋವರೆಗೆ, ಅಂದರೆ ಸ್ವಲ್ಪ ಕಂದು ಬಣ್ಣಕ್ಕೆ ಅಥವಾ ಪಿಂಕ್ ಬಣ್ಣಕ್ಕೆ ಬರೋವರೆಗೆ ಹಾಗೆ ಬಿಡ್ತೀವಿ. ಕೊನೆಗೆ ಒಂದೇ ಸಲ ಇದನ್ನು ನಾವು ಇದು ಮಾಡೋದಿಲ್ಲ, ಬೇರ್ಪಡಿಸೋದಿಲ್ಲ. ಅದಕ್ಕೆ ಏನು ಹಾಕ್ತೀವಿ ಅಂದರೆ ಹೀಗೆ ವಿ ನಾಚ್ ಅಂತ ಹಾಕ್ತೀವಿ ಇಲ್ಲಿ. ಹೀಗೆ ಬೇರುಗಳು ಕಂಡ ನಂತರ ಒಂದು ವಾರ ಹೀಗೆ ಒಂದು ವಿ ನಾಚ್ ಹಾಕ್ತೀನಿ, ಕೊನೆಗೆ ಇನ್ನೊಂದು ವಾರ ಆದಮೇಲೆ ಈ ವಿ ನಾಚನ್ನು ಇನ್ನು ಸ್ವಲ್ಪ ಆಳ ಮಾಡ್ತೀನಿ, ಮತ್ತು ಇನ್ನೊಂದು ವಾರ ಆದಮೇಲೆ ಇನ್ನೂ ಆಳ ಮಾಡ್ತೀನಿ. ಆವಾಗ ಈ ಪ್ಯಾಸಿವ್ ರೂಟ್ಸು ಆ್ಯಕ್ಟಿವೇಟ್ ಆಗುತ್ತೆ, ಅಲ್ಲಿವರೆಗೆ ಅದು ಪ್ಯಾಸಿವ್ ಆಗಿರುತ್ತೆ, ಆ ರೂಟ್ಸು ಆ್ಯಕ್ಟಿವೇಟ್ ಆಗುತ್ತೆ. ಕೊನೆಗೆ ಇದನ್ನು ಕಟ್ ಮಾಡಿಬಿಟ್ಟು ಪಾಲಿಬ್ಯಾಗ್ ಹಾಕಿಬಿಟ್ಟು ಮಿಸ್ಟ್ ಚೇಂಬರ್ನಲ್ಲಿ ಇಟ್ಟು ಅಲ್ಲಿ ಚೆನ್ನಾಗಿ ಬೇರುಗಳೆಲ್ಲ ಬಂದು ಹೊಸ ಚಿಗುರೆಲ್ಲ ಬಂದ ಮೇಲೆ ಅದನ್ನು ಹಾರ್ಡನಿಂಗ್ ಮಾಡ್ತೀವಿ. ಸಾಮಾನ್ಯವಾಗಿ ಒಂದು 4-5 ತಿಂಗಳೊಳಗೆ ಒಂದು ಒಳ್ಳೆಯ ಗಿಡ ತಯಾರಾಗುತ್ತೆ, ಮತ್ತು ಮುಂದಿನ ಹಂಗಾಮಿಗೆ ಇದಕ್ಕೆ ಬೆಳೆನೇ ಬಂದುಬಿಡತ್ತೆ. ಇದು ಅಂಜೂರಕ್ಕೆ ಏರ್ ಲೇಯರಿಂಗ್ ಮಾಡಿದ್ವಿ, ಸುಮಾರು ಒಂದು 45-50 ದಿವಸ ಆಗಿದೆ, ಬೇರು ಬಂದುಬಿಟ್ಟಿದೆ. ಬೇರು ಬಂದು ಆ ಬೇರು ಈಗ ಕೆಂಪು ಬಣ್ಣಕ್ಕೆ ಬಂದಿದೆ, ಅಂದರೆ ಇದನ್ನು ಈಗ ಇದರಿಂದ ಬೇರ್ಪಡಿಸಿ ನಾವು ಪಾಲಿಬ್ಯಾಗಿಗೆ ಹಾಕಲಿಕ್ಕೆ ಈಗ ತಯಾರಿ ಹಂತದಲ್ಲೇ ಇದೆ. ಇದು ಈಗ ಬೇರುಗಳು ಬಿಳಿ ಬಣ್ಣದಿಂದ ಹೋಗಿ ಪಿಂಕಾಗಿ ಕೆಂಪಗಾಗಿಬಿಟ್ಟಿದೆ, ಬಲ್ತು ಬಿಟ್ಟಿದೆ ಬೇರು. ಇದನ್ನು ಈಗ ನಾವು ಹಾಕಿ ಮಿಕ್ಸ್ ಚೇಂಬರಲ್ಲಿ ಒಂದು 15 ದಿವಸ ಇಟ್ಟರೆ ಇದಕ್ಕೆ ಫುಲ್ಲು ಹೊಸ ಚಿಗುರು ಜೊತೆ ಜೊತೆಗೆ ಹೂವು ಮಿಡಿನೂ ಬಂದುಬಿಡುತ್ತೆ. ಈ ಏರ್ ಲೇಯರಿಂಗ್ ಮಾಡೋದ್ರಿಂದ ಮುಖ್ಯವಾದ ಅನುಕೂಲ ಅಂದರೆ ಇದಕ್ಕೆ ಒಂದು ಪ್ರತ್ಯೇಕ ಒಂದು ಪ್ಯಾಕೆಟ್ನಲ್ಲಿ ಬೆಳೆಸಿರೋದು ಸ್ಟಾಕ್ ಪ್ಲ್ಯಾಂಟ್ ಬೇಕಂತ ಇಲ್ಲ. ಕೊನೆಗೆ ನಿಮಗೊಂದು 3-4 ತಿಂಗಳೊಳಗೆ ಒಂದು ದೊಡ್ಡ ಗಿಡನೇ ತಯಾರು ಮಾಡ್ಬೋದು. ನಾವು ಎಷ್ಟು ದೊಡ್ಡ ಕೊಂಬೆಗೆ ಬೇಕಾದರೆ ಏರ್ ಲೇಯರಿಂಗ್ ಮಾಡ್ಬೋದು, ಬೇಕಾದರೆ ಒಂದು 5 ಅಡಿ ಬೆಳೆದಿರೋ ಕೊಂಬೆಗೆ ಮಾಡಿದರೆ ನಮ್ಗೆ 5 ಅಡಿ ಎತ್ತರದ ಗಿಡನೇ ಒಂದೇ ಸಲಕ್ಕೆ ರೆಡಿ ಆಗುತ್ತೆ ಒಂದು 4-5 ತಿಂಗಳಿಂದ. ಮತ್ತು ಇದು ಕಡ್ದ ನಂತರ ಮತ್ತೆ ಚಿಗುರತ್ತೆ, ಮತ್ತೆ ಏರ್ ಲೇಯರಿಂಗ್ ಮಾಡ್ತಾ ಹೋಗ್ಬೋದು. ಇದೆಷ್ಟು ಒಂದು ಗಿಡದಿಂದ ಹಲವಾರು ಗಿಡಗಳನ್ನು ಮಾಡ್ಬೋದು. ಮತ್ತು ಈ ಏರ್ ಲೇಯರಿಂಗ್ ಮಾಡಲಿಕ್ಕೆ ಇಂಥ ಸೀಸನ್ನೇ ಆಗಬೇಕಂತ ಏನಿಲ್ಲ, ಯಾವಾಗ ಬೇಕಾದರೂ ಏರ್ ಲೇಯರಿಂಗ್ ಮಾಡ್ಬೋದು, ಎಲ್ಲಿ ಬೇಕಾದರೂ ಮಾಡ್ಬೋದು.
ಏರ್ ಲೇಯರಿಂಗ್ ಮಾಡೋ ಲಾಭಗಳು ಇದು. ಆದರೆ ಈ ಏರ್ ಲೇಯರಿಂಗ್ ಎಲ್ಲದಕ್ಕೂ ಆಗೋದಿಲ್ಲ. ಉದಾಹರಣೆಗೆ ನಾನು ಮಾವಿಗೆ ಹೋಗಿ ಮಾಡಬೇಕು ಅಂದರೆ ಮಾವಿಗೆ ಬೇರು ಬರೋದು ಭಾಳ ಕಷ್ಟ, ಹಲಸಿಗೆ ಬೇರು ಬರೋದು ಭಾಳ ಕಷ್ಟ. ಆ ತಳಿಗಳಿಗೆಲ್ಲ ನಾವು ಕಸಿನೇ ಮಾಡಬೇಕಾಗತ್ತೆ, ಮೆದುಕಾಂಡ ಕಸಿನೋ ಪ್ಯಾಚ್ ಬಡ್ಡಿಂಗೋ ಎಲ್ಲ ಮಾಡಬೇಕಾಗತ್ತೆ ನಾವು. ಹಾಗಾಗಿಬಿಟ್ಟು ಸ್ವಲ್ಪ ಸಾಮಾನ್ಯವಾಗಿ ಬೇರು ಬರೋ ಜಾತಿಗಳಿಗೆಲ್ಲ ನಾವು ಈ ವಿಧಾನನ ಅನುಸರಿಸ್ತೀವಿ. ಉದಾಹರಣೆಗೆ ಬ್ರೆಡ್ ಫ್ರೂಟ್ ಗಿಡ ಮಾಡೋದೇ ಏರ್ ಲೇಯರಿಂಗಿಂದ. ಸೀಬೆಹಣ್ಣು, ಎಲ್ಲ ನಮ್ಮನೆ ಸಿಟ್ರಸ್ ಫ್ರೂಟ್ಸು, ದಾಸವಾಳ, ಹಲವಾರು ಕ್ರೋಟನ್ನು ಇತ್ಯಾದಿ ಹಲವಾರು ಗಿಡಗಳನ್ನು ನಾವು ಏರ್ ಲೇಯರಿಂಗ್ ಮೂಲಕ ಪುನರುತ್ಪಾದನೆ ಮಾಡಲಿಕ್ಕೆ ಬರುತ್ತೆ. ಏರ್ ಲೇಯರಿಂಗ್ ಅಥವಾ ಗೂಟಿ ಕಸಿ ಬಗ್ಗೆ ನಮಗೆ ಸಂಪೂರ್ಣವಾದ ಮಾಹಿತಿ ನೀಡಿದ ಅನಂತ್ ಮೂರ್ತಿ ಜೌಳಿ ರವರಿಗೆ ತುಂಬು ಹೃದಯದ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರಗಳು.